ಓಂಶಕ್ತಿ ಯಾತ್ರೆಗೆ 140 ಜನರಿಗೆ ಪ್ರವಾಸದ ವ್ಯವಸ್ಥೆ ಕಲ್ಪಿಸಿದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಗೋಪಿ. ಚಿಂತಾಮಣಿ ತಾಲೂಕಿನ ಯಾಗವಕೋಟೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಓಂಶಕ್ತಿ ಅಮ್ಮನವರ ದರ್ಶನಕ್ಕೆ ಒಟ್ಟು 2 ಉಚಿತ ಬಸ್ ಮತ್ತು 2 ಕಾರಿನ ವ್ಯವಸ್ಥೆ ಮಾಡಿಕೊಟ್ಟ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕರಾದ ವೇಣುಗೋಪಾಲ್, ಯಾತ್ರೆಗೆ ತೆರಳುತ್ತಿದ್ದ ಮಹಿಳೆಯೊಬ್ಬರು ಮಾತನಾಡಿ ಗೋಪಿ ಅಣ್ಣನವರಿಗೆ ಸದಾಕಾಲ ಆರೋಗ್ಯವಾಗಿರಲು, ಮುಂದೆ ದಿನಗಳಲ್ಲಿ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿ ಹಾಗೂ ಸುಖಶಾಂತಿ ನೆಮ್ಮದಿಯಿಂದ ಇರಲಿ ಎಂದು ಓಂಶಕ್ತಿ ಅಮ್ಮನವರಿಗೆ ಪ್ರಾರ್ಥಿಸುತ್ತೇವೆಂದು ತಿಳಿಸಿದರು. ನಂತರ ಮಾತನಾಡಿದ ಗೋಪಿಯವರು, ಇದಕ್ಕೆ ತಾಯಂದಿರ ಪ್ರೇರಣೆಯೇ ಕಾರಣ. ಎಲ್ಲಿಯ ತನಕ ಭಗವಂತ ನನಗೆ ಶಕ್ತಿ ಕೊಡ್ತಾನೋ ಅಲ್ಲಿಯವರೆಗೆ ಎಷ್ಟೇ ಜನ ಇರಲಿ ತಾಯಿಯ ದರ್ಶನಕ್ಕೆ ಕಳ್ಕೊಂಡು ಹೋಗ್ತೇನೆ ಎಂದರು. ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ತಮಿಳುನಾಡಿನ ಮೇಲ್ಮರವತ್ತೂರಿನ ಓಂಶಕ್ತಿ ದೇವಸ್ಥಾನಕ್ಕೆ ಚಿಂತಾಮಣಿಯ ತಾಯಂದಿರು ಹೋಗ್ತಿದ್ದಾರೆ. ಓಂಶಕ್ತಿ ದೇವಾಲಯ ಮತ್ತು ಇತರೆ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳಿದ್ದಾರೆ ಹಾಗೂ ಸುರಕ್ಷಿತ ಹಾಗೂ ಸುಖಕರವಾದ ಪ್ರಯಾಣವನ್ನು ಮಾಡಲಿ ಎಂದು ತಿಳಿಸಿದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆನಂದ್ ರೆಡ್ಡಿ, ಸದಸ್ಯರಾದ ಸುಮಂತ್, ಕೆಎಂ ರಾಜಶೇಖರ್ ರೆಡ್ಡಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ರಾಜಣ್ಣ, ಗುಟ್ಟೂರು ಜಯರಾಮ್ ರೆಡ್ಡಿ, ಪೆದ್ದೂರು ನಾಗರಾಜ್ ರೆಡ್ಡಿ, ದೊಡ್ಡಹಳ್ಳಿ ಶ್ರೀರಾಮ್, ಚಿಟಕಾಲ ಮಂಜು ಮತ್ತು ಯಾಗವಕೋಟೆ ಗ್ರಾಮಸ್ಥರಾದ ಈಶ್ವರಮ್ಮ, ನಾಗಮ್ಮ, ಲಲಿತಾ, ಶಾಂತಮ್ಮ, ಸುಜಾತ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಓಂ ಶಕ್ತಿ ಮಾತೆಯರು, ಯಾಗವಕೋಟೆಯಿಂದ ಕೆಎಂಕೆ ಟ್ರಸ್ಟಿಂದ 2 ಬಸ್ಸು 2 ಟಾಟಾ ಸುಮಾ ಹೋಗ್ತಾ ಇದೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಸುಖಕರ ಪ್ರಯಾಣ ಮಾಡಿಕೊಂಡು ಮನೆಗೆ ಸೇರಲಿ ಅಂತ ಕೆಎಂಕೆ ಓಂ ಶಕ್ತಿ ಮಾತೆಯರ ಒಳ್ಳೇದಾಗಲಿ ಅಂತ ಕೋರ್ಕೊಂಡು. ನಮಗೆ ಇವತ್ತು ಹೆಗಲಕೋಟೆ ಪಂಚಾಯತಿ ಹೆಗಲಕೋಟೆ ಗ್ರಾಮಕ್ಕೆ 2 ಬಸ್ಸು ಮತ್ತು 2 ಸುಮಾ ಕಳಿಸ್ಕೊಟ್ಟು ನಮಗೆ ಓಂಶಕ್ತಿ ಮಾಲೆ ಹಾಕಿ ನೀವು ಹೋಗ್ಬಿಟ್ಟು ಸುಖಕರವಾಗಿ ಹೋಗ್ಬಿಟ್ಟು ಪ್ರಯಾಣ ಮಾಡಿ ಆರೋಗ್ಯಕರವಾಗಿ ಬನ್ನಿ ಅಂತ ಗೋಪಿ ಅಣ್ಣ ಅವರು ನಮಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಅವರು ನಾವು ಅಲ್ಲಿ ಹೋಗ್ಬಿಟ್ಟು ತಾಯಿನ ಬೇಡಿಕೊಂಡು ಅವರು ಸದಾಕಾಲ ಇದೇ ರೀತಿಯಾಗಿತ್ತು. ಈ ರೀತಿಯಾಗಿ ಇನ್ನೂ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಈ ಥರ ಮಾಲೆ ಹಾಕಿ ಇಲ್ಲ ಇನ್ನೂ ಬೇರೆ ಬೇರೆ ಪುಣ್ಯಸ್ಥಳಗಳಿಗೆ ಕಳುಹಿಸಿ ಅವರು ಕೂಡ ಅವರು ಬೇಡಿ ಇವ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಗೆಲ್ಲುತ್ತಾರೆ ಅನ್ನೋ ನಂಬಿಕೆ ಐತೆ ಸರ್. ಗುಟ್ಟಹಳ್ಳಿ ದೊಡ್ಡಹಳ್ಳಿ ಹರಿಹರ ಹರಿಹರಿ.